ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ನಿಮ್ಮ ಮೊಬೈಲ್ನಲ್ಲಿ ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ವಿವರ, ಫೋನ್ ನಂಬರು, ಸಮಯ ಇತ್ಯಾದಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಎಲ್ಲ ವಿಡಿಯೋಗಳು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಅನ್ನೋ ಯೂಟ್ಯೂಬ್ ಚಾನಲಲ್ಲೂ ಕೂಡ ಲಭ್ಯ. ಅದಲ್ಲದೆ ನಮ್ಮ ಹೊಸ ಚಾನಲ್ ಇನ್ನೊಂದು ಯಾವುದು, ಸುಲಭ ಆಯುರ್ವೇದ ಅನ್ನುವ ಚಾನಲನ್ನು ಕೂಡ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಎರಡೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಾವು ಆಳವಾದ ಆಯುರ್ವೇದ ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ವಿಷಯ ಇವತ್ತು ಮೂಲವ್ಯಾಧಿ. ಮೂಲವ್ಯಾಧಿ ಅಂತಂದರೆ ಅಂದು ಮಾತ್ರಕ್ಕೆ ತಾವು ಅನ್ಕಂತೀರಿ ಮಲಮಾರ್ಗದಲ್ಲಿ ಆಗುವಂತಹ ಕಾಯಿಲೆ, ಅದು ಸತ್ಯ ಕೂಡ. ಎಲ್ಲದಕ್ಕೂ ಕೂಡ ಮೂಲವ್ಯಾಧಿ ಅನ್ನೋದಲ್ಲ. ಆ ಜಾಗದಲ್ಲಿ ಉರಿ ಆದ್ರೂ ಮೂಲವ್ಯಾಧಿ ಅನ್ನೋದೇ, ಆ ಜಾಗದಲ್ಲಿ ಕಡತ ಬಂದ್ರೂ ಮೂಲವ್ಯಾಧಿ ಅನ್ನೋದೇ, ಆ ಜಾಗದಲ್ಲಿ ರಕ್ತ ಬಂದ್ರೂ ಮೂಲವ್ಯಾಧಿ ಅನ್ನೋದೇ, ಆ ಜಾಗದಲ್ಲಿ ಮೊಳಕೆ ಬಂದ್ರೂ ಮೂಲವ್ಯಾಧಿ ಅನ್ನೋದೇ ಅಲ್ಲ. ಈ ಮೂಲವ್ಯಾಧಿಗಳಲ್ಲಿ ಹಲವಾರು ವಿಧಗಳು. ಆ ವಿಧಗಳಲ್ಲಿಗೆ ಯಾವ್ಯಾವ ವಿಧಗಳಿಗೆ ಯಾವ್ಯಾವ ಸಿಂಪ್ಟಮ್ಸ್ ಇರ್ತದೆ, ಯಾವ್ಯಾವ ಲಕ್ಷಣಗಳಿರ್ತದೆ, ಅದಕ್ಕೇನಾದರೂ ಮನೆ ಮದ್ದಿದೆಯಾ, ಅದಕ್ಕೆ ಕಾರಣ ಏನು, ಅದಕ್ಕೆ ಲಕ್ಷಣ ಏನು, ಅದಕ್ಕೆ ಚಿಕಿತ್ಸೆ ಏನು ಅನ್ನೋ ವಿಚಾರವಾಗಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಮಲಮಾರ್ಗದಲ್ಲಿ ಉರಿ ಆದ ತಕ್ಷಣ ನೀವು ಮೂಲವ್ಯಾಧಿ ಅಂತ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ವೈದ್ಯರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ನಿಜ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಲ್ಲ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಮಲಮಾರ್ಗದಲ್ಲಿ ಆಗುವಂತಹ ಎಲ್ಲ ಸಮಸ್ಯೆಗಳಿಗೂ ಮುಖ್ಯ ಕಾರಣ ಮಲಬದ್ಧತೆ. ಮಲಬದ್ಧತೆಗೆ ಮುಖ್ಯ ಕಾರಣ ಅಜೀರ್ಣತೆ. ಅಜೀರ್ಣದಕ್ಕೆ ಮುಖ್ಯ ಕಾರಣ ಅಗ್ನಿಮಾಂದ್ಯ. ಅಗ್ನಿಮಾಂದ್ಯಕ್ಕೆ ಮುಖ್ಯ ಕಾರಣ ವಿಷಮಾಶನ, ಪ್ರಜ್ಞಾಪರಾಧ. ಪ್ರಜ್ಞಾಪರಾಧಕ್ಕೆ ಮುಖ್ಯ ಕಾರಣ ಅಜ್ಞಾನ. ವಿಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೇ ಇರೋಂಥದ್ದು. ಯಾವ ವಿಜ್ಞಾನ? ಆಯುರ್ವೇದ ವಿಜ್ಞಾನದ ಬಗ್ಗೆ. ಗೊತ್ತಾಯಿತು? ನೀವು ಮೂಲವ್ಯಾಧಿ ಅಂದ ಮಾತ್ರಕ್ಕೆ ಅಲ್ಲೇನೋ ಹೋಗಿ ಕಟ್ ಮಾಡಿಸ್ಕೊಂಬರೋದು, ಅಲ್ಲಿಗೆ ಹೋಗಿ ಏನೋ ಒಂದು ಸ್ವಲ್ಪ ಆ ಜಾಗದಲ್ಲಿ ಹಚ್ಕೊಂಬಿಡೋದು, ಶಮನ ಆಯಿತು, ಮತ್ತೆ ಬಂತು, ಮತ್ತೆ ಹೋಯಿತು, ಇದು ಚಿಕಿತ್ಸೆ ಅಲ್ಲ. ವೀಕ್ಷಕರೇ, ನಾವು ಮೂಲವ್ಯಾಧಿಯನ್ನು ಮೂಲ ಸಮೇತವಾಗಿ, ಬೇರು ಸಮೇತವಾಗಿ ಸರಿ ಮಾಡಬೇಕು ಅಂತಂದರೆ ಮೂಲ ಕಾರಣವನ್ನು ಚಿಕಿತ್ಸೆ ಮಾಡಬೇಕಾಗ್ತದೆ. ವೀಕ್ಷಕರೇ, ನೀವು ಕೇಳಿರ್ತೀರಾ, ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಮೂಲವ್ಯಾಧಿ ಮತ್ತೆ ಬಂತು, ಮತ್ತೆ ಬಂತು, ಎರಡು ಸರಿ ಮಾಡಿಸ್ಕೊಂಡ್ವಿ, ಮೂರು ಸರಿ ಮಾಡಿಸ್ಕೊಂಡ್ವಿ ಅಂತ ಹೇಳೋರನ್ನ ಕೇಳಿದ್ದೀರಾ? ಯಾಕೆ ಹಿಂಗಾಗ್ತದೆ? ಅಲ್ಲಿ ಮೂಲವ್ಯಾಧಿಗೆ ಸ್ಥಾನಿಕ ಚಿಕಿತ್ಸೆಯನ್ನು ಮಾತ್ರ ಮಾಡಿರ್ತಾರೆ ಸರ್ಜರಿಯಲ್ಲಿ, ಶಸ್ತ್ರಚಿಕಿತ್ಸೆಯಲ್ಲಿ. ಮೂಲವ್ಯಾಧಿಗೆ ಮೂಲ ಕಾರಣವಾಗಿರುವಂತಹ ಅಗ್ನಿಮಾಂದ್ಯ, ಅಜೀರ್ಣತೆ, ಮಲಬದ್ಧತೆ, ಪ್ರಜ್ಞಾಪರಾಧ, ವಿಷಮಾಶನಗಳಿಗೆ ಚಿಕಿತ್ಸೆ ಆಗಿರಲ್ಲ. ವೀಕ್ಷಕರೇ, ನಾವು ಮೂಲವ್ಯಾಧಿಯನ್ನು ಮೂಲ ಸಮೇತ ಬೇರು ಸಮೇತ ಸರಿ ಮಾಡಬೇಕು ಅಂದರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಅಜೀರ್ಣತೆಯನ್ನು ಸರಿ ಮಾಡಬೇಕು, ಗ್ಯಾಸ್ಟ್ರಿಕ್ಕನ್ನು ಸರಿ ಮಾಡಬೇಕು. ಅಜೀರ್ಣತೆ ಸರಿ ಹೋಗ್ಬೇಕು ಅಂತಂದರೆ ಅಗ್ನಿಮಾಂದ್ಯವನ್ನು ಸರಿ ಮಾಡಬೇಕು, ಅಂದರೆ ಜಠರಾಗ್ನಿಮಾಂದ್ಯ ಆಗಿರ್ತದೆ. ಅವಾಗೆ ಜೀರ್ಣ ಪ್ರಕ್ರಿಯೆ ಸರಿ ಇರಲ್ಲ. ಯಾವಾಗ ಆಹಾರ ಜೀರ್ಣ ಆಗಲ್ವೋ ಆವಾಗ ಮಲಬದ್ಧತೆ ಆಗ್ತದೆ. ವೀಕ್ಷಕರೇ, ಯಾವಾಗ ಮಲಬದ್ಧತೆ ಆಗ್ತದೆ ಆವಾಗ ಬೆಳಗ್ಗೆ ಎದ್ದು ಮಲವಿಸರ್ಜನೆ ಮಾಡುವಾಗ ಆತ ಭಾಳ ಪ್ರೆಷರ್ ಹಾಕ್ತಾನೆ, ಫೋರ್ಸ್ ಹಾಕ್ತಾನೆ. ಹಾಕಿದಾಗ ಗಟ್ಟಿಯಾಗಿರುವಂತಹ ಮಲ ವಿಸರ್ಜಿಸಲ್ಪಡುವಾಗ ಆ ಜಾಗವನ್ನು ಕುಯ್ಕೊಂಡು ಬರ್ತದೆ. ಆ ಜಾಗದಲ್ಲಿ ತುಟಿ ಬಿರುಕು ಬಿಡ್ತದೆ ನೋಡಿ, ಮೋಡ್ಗಾಳಿಯಲ್ಲಿ ಆ ಥರ ಬಿರುಕು ಬಿಡ್ತದೆ. ಆ ಒಂದು ಸ್ಪಿಂಕ್ಟರ್ ಮಜಲ್ ಅಂತ ಇರ್ತದೆ ಆ ಮಲವಿಸರ್ಜನೆ ಮಾಡುವಂತಹ ದ್ವಾರದಲ್ಲಿ, ಆ ಸ್ಪಿಂಕ್ಟರ್ ಮಜಲ್ ಎಲಾಸ್ಟಿಕ್ ಇನ್ ನೇಚರ್, ಆ ಎಲಾಸ್ಟಿಸಿಟಿ ಕಡಿಮೆ ಆಗಿಬಿಡ್ತದೆ, ರೂಕ್ಷತೆ ಉಂಟಾಗ್ಬಿಡ್ತದೆ. ರೂಕ್ಷತೆ ಉಂಟಾದಾಗ ಗಟ್ಟಿ ಮಲ ಹೊರಗೆ ಬರುವಾಗ ಆ ಸ್ಪಿಂಕ್ಟರ್ ಮಜಲನ್ನು ಕುಯ್ಕೊಂಡು ಬರ್ತದೆ. ಇದಕ್ಕೆ ಕುಯ್ಕೊಂಡು ಬಂದಿರೋದಕ್ಕೆ ನಾವು ಏನು ಹೇಳ್ತೇವೆ, ಫಿಷರ್ ಅಂತ ಹೇಳ್ತೇವೆ. ಇದು ಮೂಲವ್ಯಾಧಿ ಅಲ್ಲ, ಇದು ಫಿಷರ್. ಈ ಫಿಷರ್ಗೆ ಏನು ಚಿಕಿತ್ಸೆ? ಈ ಸಂಚಿಕೆಯಲ್ಲಿ ನಾನು ಫಿಷರ್ ಬಗ್ಗೆ ಮಾತ್ರ ಹೇಳ್ತೇನೆ, ಮುಂದಿನ ಸಂಚಿಕೆಯಲ್ಲಿ ಪೈಲ್ಸ್ ಬಗ್ಗೆ ಮಾತ್ರ ಹೇಳ್ತೇನೆ, ಅದರ ಮುಂದಿನ ಸಂಚಿಕೆಯಲ್ಲಿ ಫಿಸ್ಟುಲ ಬಗ್ಗೆ ಹೇಳ್ತೇನೆ, ಅದರ ಮುಂದಿನ ಸಂಚಿಕೆಯಲ್ಲಿ ಗುದಭ್ರಂಶ ಅಂತ ಹೇಳ್ತಾರೆ, ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ತೇನೆ. ಈ ಫಿಷರಲ್ಲಿ ಏನಾಗ್ತದೆ,
ಮಲ ವಿಸರ್ಜನೆ ಮಾಡುವಾಗ ಗಟ್ಟಿಯಾಗಿ ಬಂದು ಕುಯ್ಕೊಂಡು ಬಂದಿರ್ತದೆ. ಇಂಥ ಸಂದರ್ಭದಲ್ಲಿ ನಿಮಗೆ ವಿಪರೀತ ಉರಿ, ಕೆಲವೊಂದು ಸಂದರ್ಭದಲ್ಲಿ ಬ್ಲೀಡಿಂಗ್ ಕೂಡ ಆಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಅಂತಂದರೆ ಇನ್ಫೆಕ್ಷನ್ ಆಗ್ಬಿಟ್ಟು ಜ್ವರ ಬರುವಂತಹ ಸಾಧ್ಯತೆಯೂ ಇರ್ತದೆ. ಇದೆಲ್ಲದೂ ಕೂಡ ಫಿಷರ್ ಇನ್ ಏನೋ ದ ಲಕ್ಷಣಗಳು. ಗೊತ್ತಾಯಿತು? ಇದಕ್ಕೆ ಮನೆಮದ್ದು ಏನಾದರೂ ಇದೆಯಾ? ಅಫ್ಕೋರ್ಸ್ ಅಜೀರ್ಣತೆಯನ್ನು ಸರಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಅಫ್ಕೋರ್ಸ್ ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ಹಲವಾರು ವೀಡಿಯೋಗಳನ್ನ ಮಾಡಿದ್ದೇನೆ. ಇಸಬ್ ಗೋಲನ್ನು ಬಳಕೆ ಮಾಡಿ. ಇಸಬ್ ಗೋಲನ್ನು ಹೆಂಗೆ ಬಳಕೆ ಮಾಡೋದು? ಬಿಸಿ ನೀರಿನಲ್ಲಿ ರಾತ್ರಿ ಮಲಗುವಾಗ ಒಂದು ಚಮಚ ಇಸಬ್ ಗೋಲನ್ನು ನೆಲೆಸಿ ಕುಡಿದು ಬಿಡ್ರಿ. ರಾತ್ರಿ ಕುಡಿದ್ರೆ ಬೆಳಗ್ಗೆ ಮಲವಿಸರ್ಜನೆ ಸರಾಗ ಆಗ್ತದೆ. ಅಥವಾ ಒಂದಿಷ್ಟು ಮೂಲಂಗಿಯನ್ನು ತುರಿದು ಅದರಲ್ಲಿ ಮೊಸರು ಹಾಕ್ಕೊಂಡು ರಾತ್ರಿ ತಿನ್ನಬೇಕು, ಬೆಳಗ್ಗೆ ಎದ್ದು ಮಲವಿಸರ್ಜನೆ ಸರಿಯಾಗಿ ಆಗ್ತದೆ. ಬೆಳಗ್ಗೆ ಎದ್ದು ಒಂದು 5 ml ಹರಳೆಣ್ಣೆಯನ್ನು ಬಿಸಿ ನೀರಿನ ಜೊತೆ ಕುಡಿದ್ರೂ ಕೂಡ ಮಲವಿಸರ್ಜನೆ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗ್ತದೆ. ಈ ಥರ ಮಾಡ್ಕೊಂಡು ಬಂದಲ್ಲಿ ಮಲ ಸಾಫ್ಟ್ ಆಗ್ತದೆ, ಅಲ್ಲಿ ಕುಯ್ಯಲ್ಲ. ಆ ಸಾಫ್ಟ್ ಆದಾಗ ಮತ್ತೆ ಬ್ಲೀಡಿಂಗ್ ಆಗಲ್ಲ, ನೀವು ಪ್ರೆಷರ್ ಹಾಕಲ್ಲ, ಉರಿ ಆಗಲ್ಲ, ಗಾಯ ಆಗಲ್ಲ, ನೋವಾಗಲ್ಲ, ಇನ್ಫೆಕ್ಷನ್ ಆಗಲ್ಲ, ಜ್ವರ ಬರಲ್ಲ. ಇದು ಮನೆ ಮದ್ದಾಯಿತು. ಇದನ್ನು ಮಾಡಿಯೂ ಕೂಡ ನಿಮಗೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಔಷಧಿಗಳು ಲಭ್ಯ, ಚಿಕಿತ್ಸೆಗಳು ಲಭ್ಯ. ಅವನ್ನು ಮಾಡಿದ್ದಾದಲ್ಲಿ ಈ ಫಿಷರ್ ಇನ್ ಏನೋ ಖಂಡಿತವಾಗೂ ಶಾಶ್ವತವಾಗಿ ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಸೊ ಈ ಥರದ ಸಮಸ್ಯೆ ಇರೋಂಥವರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಇದನ್ನು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಇದ್ರ ಬಗ್ಗೆ ಜ್ಞಾನ ಇರಲಿ. ಎಲ್ಲದಕ್ಕೂ ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳೋದಲ್ಲ, ಎಲ್ಲದಕ್ಕೂ ಔಷಧಿ ತಗೊಳ್ಳೋದಲ್ಲ, ಎಲ್ಲದಕ್ಕೂ ಏನೇನೋ ಚಿಕಿತ್ಸೆಗಳನ್ನು ತಗೊಳ್ಳೋದಲ್ಲ. ಈ ಮೂಲ ಸಮೇತ ಚಿಕಿತ್ಸೆಯನ್ನು ಕೊಟ್ಟಾಗ ಶಾಶ್ವತವಾದಂತಹ ಪರಿಹಾರ ಆಯುರ್ವೇದದಲ್ಲಿ ಲಭ್ಯ. ಗೊತ್ತಾಯಿತು ವೀಕ್ಷಕರೇ? ಮುಂದಿನ ಸಂಚಿಕೆಯಲ್ಲಿ ಮೂಲ ವ್ಯಾಧಿ ಅಂದರೆ ಏನು, ಆ್ಯಕ್ಚುಲಿ ಪೈಲ್ಸ್ ಅಂದರೆ ಏನು, ಇವತ್ತು ಫಿಷರ್ ಬಗ್ಗೆ ತಿಳ್ಕೊಂಡ್ರಿ, ಪೈಲ್ಸ್ ಅಂದರೆ ಏನು ಅಂತ ಅನ್ನೋ ವಿಚಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.